ನಮಸ್ಕಾರ. ಎಲ್ರಿಗೂ ಗೊತ್ತಾನೆ, ಟೋಟಲ್ ನವೋದಯ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? ಎಷ್ಟು ಬರುತ್ತೆ ನವೋದಯ ಎಕ್ಸಾಮು? ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಬರೀತಾರೆ ನವೋದಯ, ಏತ್ ಸ್ಟ್ಯಾಂಡರ್ಡಲ್ಲೂ ಬರೀತಾರೆ, ಫಿಫ್ತಲ್ಲೂ ಬರೀತಾರೆ, ಏತ್ತಲ್ಲೂ ಬರೀತಾರೆ, ಟೆಂತಲ್ಲೂ ಬರೀತಾರೆ. ಬಟ್ ಏತ್ತಲ್ಲಿ ಪಾಸ್ ಆಗೋದು ಕಷ್ಟ, ಫಿಫ್ತಲ್ಲಿ ಪಾಸ್ ಆಗ್ಬೋದು. ಅರ್ಥಾಯ್ತಾ? 80 ಮಾರ್ಕ್ಸಿಗಿರುತ್ತೆ, ಕರೆಕ್ಟಾ? 40 ಮಾರ್ಕ್ಸು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅಂದರೆ ಈ ಥರ ಚಿತ್ರಗಳು ಕೊಡ್ತಾನೆ. 20 ಮಾರ್ಕ್ಸು ಮ್ಯಾಥ್ಸ್ ಇರುತ್ತೆ, ಇನ್ನು 20 ಮಾರ್ಕ್ಸು ಇಂಗ್ಲೀಷ್ ಇರುತ್ತೆ, ಕರೆಕ್ಟಾ? ಸೊ ನಾವು ಈ 40 ಮಾರ್ಕ್ಸು ಮೆಂಟಲ್ ಎಬಿಲಿಟಿನ ಫುಲ್ ಮುಗಿಸ್ಬಿಟ್ಟಿದ್ದೀವಿ. ಸೊ ಒಂದು ಪೇಪರ್ನ ಸಾಲ್ವ್ ಮಾಡೋಣ, ಹೆಂಗಿದೆ ಪೇಪರು ಅಂತ. 2018 ಪೇಪರ್ ಇದು, 2018 ಪೇಪರ್. ಕ್ವಶನ್ ಪೇಪರ್ ಹಿಂಗಿರುತ್ತೆ, ಕರೆಕ್ಟಾಗಿ ಇದು ಹೆಂಗಿದೆಯಲ್ಲ ಹಂಗೆ ಇರುತ್ತೆ. ಆದರೆ ಇಲ್ಲಿ ಪಕ್ಕ ಇದೆ, ಕರೆಕ್ಟಾ? ಕ್ವಶನ್ ಪೇಪರು ಅಲ್ಲಿ ಒಂದು ಲೈನಿಗೆ ಒಂದೇ ಕ್ವಶನ್ ಇರುತ್ತೆ, ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಒಂದಿರುತ್ತೆ ಕ್ವಶನ್ ಪೇಪರ್. ಇಲ್ಲಿ ಏನು ಮಾಡೋವನೆ, ಒಂದ್ರ ಕೆಳಗಡೆ ಒಂದು ಕೊಟ್ಟವನೆ. ಸೊ ಇದು ಪೇಪರ್ ಉಳಿಸೋಕ್ಕೋಸ್ಕರ. ಬಟ್ ಟೆಸ್ಟ್ ಪೇಪರ್ ಇದು ಹೆಂಗಿದೆಯಲ್ಲ ಹಂಗೆ ಬರುತ್ತೆ. ಪಾರ್ಟ್ ಒನ್ನು ಅಲ್ಲಿ ನೋಡಿ, ಕ್ವಶನ್ ಯಾವುದಕ್ಕಿದೆ ಅಬ್ಸರ್ವ್ ಮಾಡಿ ಹೇಳ್ಬೇಕು ನನಗೆ, ಯಾವುದ್ರದ್ದು ಕ್ವಶನ್ ಏನು ಅಂತ. ಏನಂತ ಇದೆ ಕ್ವಶನ್ನು ಚೆಕ್ ಮಾಡಿ ನೋಡ್ರಿ, ಯಾವುದು ಏನಂತ, ಏನು ಕಂಡುಹಿಡಿಬೇಕು ಓದ್ರಿ ಕ್ವಶನ್ನು. ಗೊತ್ತಾಯ್ತಾ ಏನಂತ? ಫಸ್ಟ್ ಪಾರ್ಟ್ ಏನು, ಫಸ್ಟ್ ಪಾರ್ಟೇ ಕೊಟ್ಟವನೆ, ಕಟ್ ಔಟ್ ಪೀಸಸ್ ಗಿವನ್ ಇನ್ ದ ಫಿಗರ್. ಮೀನ್ಸ್ ಸಿ ಫಿಗರ್ ಈಸ್ ಗಿವನ್ ಅಂಡ್ 4 ಆನ್ಸರ್ ಫಿಗರ್ ಮಾರ್ಕ್ಡ್ ಎ ಬಿ ಸಿ ಡಿ ಆರ್ ಗಿವನ್, ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಕಟ್ ಔಟ್ ಪೀಸಸ್ ಗಿವನ್ ಇನ್ ದ ಕ್ವಶನ್ ಫಿಗರ್. ಅಂದ್ರೆ ಈ ಪೀಸಸ್ ಇದಾವೆ, ಇದನ್ನ ಕಂಬೈನ್ ಮಾಡಿದ್ರೆ ಏನ್ ಬರುತ್ತೆ ಅಂತ, ಕರೆಕ್ಟಾ? ಇದು ನಾವು ಮಾಡ್ಬೇಕಾದ್ರೆ ಏನಿತ್ತು ಕ್ವಶನ್, ಅದು ಕ್ವಶನ್ ಹೆಸರು ಏನಿತ್ತು, ಚಾಪ್ಟರ್ ನೇಮ್ ಏನಿತ್ತು? ಸ್ಪೇಸ್ ವಿಜುಲೈಸೇಷನ್ ಅಂತ ಇತ್ತು. ಸ್ಪೇಸ್ ವಿಜುಲೈಸೇಷನ್ ಅಂದ್ರೆ ಅರ್ಥ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿದೆ, ಎಲ್ಲ ಏನ್ ಮಾಡ್ಬೇಕು ಇವಾಗ, ಜೋಡಿಸ್ಬೇಕು ಅಥವಾ ಕಟ್ ಔಟ್ ಪೀಸಸ್. ಹಿಂಗಿದ್ರು ಅಷ್ಟೇ, ಏನ್ ಮಾಡ್ಬೇಕು, ಪೀಸ್ನ ಜೋಡಿಸ್ಬೇಕು. ಇವಾಗ 4 ಫಿಗರ್ ಇದೆ, ಇದ್ರಾಗ ಯಾವ್ದನ್ನ ಕೂಡಿಸಿದ್ರೆ ಆ ಫಿಗರ್ ಆಗುತ್ತೆ, ಈ 4 ಭಾಗನ ಕೂಡಿಸಿದ್ರೆ ಯಾವ್ದಾಗತ್ತೆ? ಇದ ಏ ಆಗಲ್ಲ, ಯಾಕೆ 2 ಪಾರ್ಟ್ ಇದೆ. 1, 2, 3, 4 ಪಾರ್ಟ್ ಇದೆ, ಇದಾಗಲ್ಲ. 1, 2, 3 ಪಾರ್ಟ್ ಇದೆ, ಇದು 1, 2, 3 ಕಟ್ ಇದೆ, ಕರೆಕ್ಟಾ? ಬಟ್ ಇದ್ರಲ್ಲಿ ನೋಡು, ಇದು ಅರ್ಧ ಭಾಗ ಇದೇ ಇದೆ, ಆ ತರ ರೆಕ್ಟ್ಯಾಂಗಲ್. ಇದಕ್ಕೆ ಏನಂತಾರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕರೆಕ್ಟ್ ಆ್ಯಂಗಲ್ ಇದ್ರೆ ಈ ತರ ಆ್ಯಂಗಲ್ ಇದ್ರೆ ಈ ತರ ಆ್ಯಂಗಲ್ ಇದ್ರೆ ಇದನ್ನ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟಾ? ಇದೆಯಾ ಇಲ್ಲಿ ಎಲ್ಲಾದ್ರೂ ರೈಟ್ ಆ್ಯಂಗಲು? ಇಲ್ಲಿದೆ, ಇಲ್ಲಿದೆ, ಕರೆಕ್ಟಾ? ಇಲ್ಲಿರೋದು ಏನು ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇನ್ಯಾವುದು ಇಲ್ಲ, ಯಾವುದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರಲ್ಲ. ಹಂಗಾರೆ ಆನ್ಸರ್ ಇದಾಗಲ್ಲ. ಉಳಿದ್ಯಾವುದು ಬಿ, ಇದು ನೀಟಾಗಿ ಬರುತ್ತೆ. ಈಕ್ವಲೇಟರ್ ಇಲ್ಲೊಂದು ರೈಟು, ನೀಟಾಗಿ ಕೂಡಿಸ್ಬಿಟ್ಟು ಹಂಗೆ ನೀಟಾಗಿ ಕೂಡಿಸ್ಬಿಟ್ಟಾರೆ ಅಲ್ವಾ, ಸೇಮ್ ಹೆಂಗಿದೆಯೋ ಕೂಡಿಸಿದ್ರೆ ಹಿಂಗೆ ಬರುತ್ತೆ ಆನ್ಸರ್. ಸೊ ಆನ್ಸರು ಯಾರಿಗಾರು ಡೌಟ್ ಇದೆಯಾ, ಮುಂದಕ್ಕೆ ಹೋಗ್ಲಾ? ಓಕೆ, ದೆನ್ ಸೆಕೆಂಡ್ ಒನ್ ನೋಡಿ, ಯಾವ್ದು ಬರುತ್ತೆ? ಬಿ ಬರುತ್ತಾ? ಎ ಬರಲ್ವಾ? ಎ ಬರಕ್ಕಾಗಲ್ಲ, ಯಾಕೆ ಅಂದ್ರೆ ಇಲ್ಲಿ 2 ರೆಕ್ಟ್ಯಾಂಗಲ್ ಇದಾವೆ, ರೆಕ್ಟ್ಯಾಂಗಲ್ಲೇ ಇಲ್ಲ, ಆನ್ಸರ್ ರಾಂಗು, ಕರೆಕ್ಟಾ? ಮತ್ತಾವ್ದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ, ಯಾಕೆ? ಕೆಳಗಡೆ ಒಂದು ರೆಕ್ಟ್ಯಾಂಗಲ್ ಇದೆ, ಇಲ್ಲಿ ರೆಕ್ಟ್ಯಾಂಗಲ್ಲೇ ಇಲ್ಲ. ಇನ್ನು ಉಳಿದಿದ್ದು ಬಿ ಮತ್ತೆ ಸಿ, ಬಿ ಮತ್ತೆ ಡಿ. ಡಿ ಅಲ್ಲಿ ಏನಾಗಿದೆ, ಅರ್ಧ ಭಾಗನೇ ಈ ರೈಟ್ ಇದಿದೆ, ಟ್ರಯಾಂಗಲ್ ಇದೆ, ಆಯ್ತಾ? ಈ ಟ್ರಯಾಂಗಲ್ ಇರೋದ್ರಿಂದ ಅರ್ಧ ಭಾಗ ಇಲ್ಲಿ ಎಲ್ಲೂ ಇಲ್ಲ, ಅದು ರಾಂಗ್ ಆನ್ಸರ್. ಉಳಿದಿದ್ದು ಯಾವುದು ಬಿ? ಅರ್ಥ ಆಯ್ತಾ? ಮುಂದಕ್ಕೆ ಹೋಗ್ಲಾ? ಮೂರನೇದು ಅಬ್ಸರ್ವ್ ಮಾಡ್ರಿ ಫಿಗರು. ಇಲ್ಲಿದೆ ನೋಡು, ಇವಾಗ ಕಾಣಿಸ್ತೈತಾ ಕ್ವಶನ್ನು? ಇದು 4 ಭಾಗ ಇದೆ ನೋಡು, 1, 2, 3, 4 ಇದೆ, ಅರ್ಧ ಚಂದ್ರ, ಎಲ್ಲ ಅರ್ಧ ಚಂದ್ರ ಇದೆ.
ಈ ಅರ್ಧ ಚಂದ್ರನ ಕಂಬೈನ್ ಮಾಡ್ರೆ ಹೆಂಗ್ ಬರುತ್ತೆ? ಅಲ್ಲಿ ನೋಡ್ರಿ ಎಷ್ಟು ಭಾಗ ಇದಾವೆ? ಐದು ಭಾಗ ಇದಾವೆ, ಕರೆಕ್ಟಾ? ಫೈವ್ ಪಾರ್ಟ್ಸ್, 1, 2, 3, 4, 5 ಪಾರ್ಟ್ಸ್. ಇಲ್ಲಿ ಹುಡುಕ್ರಿ ಹಂಗಾದ್ರೆ ಯಾವ್ದಾಗಲ್ಲ. ಇದಾಗುತ್ತಾ? ಇದಾಗುತ್ತಾ? ಯಾಕೆ ನಾಲ್ಕು ಇದಾಗುತ್ತಾ? ಇದು 1, 2, 3, 4, 5, 6 ಇದಾವೆ. ಅಲ್ಲೆಷ್ಟಿದ್ವು? ಎಷ್ಟಿದ್ವು ಅಲ್ಲಿ? 5 ಇದ್ವು. ಸಿ ಆಗಲ್ಲ. ಆನ್ಸರು ಬಿ. ಇದು ಹೇಳ್ರಿ, ಎಷ್ಟು ಪಾರ್ಟ್ ಇದೆ ನೋಡ್ರಿ? 1, 2, 3, 4 ನಾಲ್ಕು ಇದಾವಾ? ಕರೆಕ್ಟಾ? 1, 2, 3, 4 ಹಾ ಇದಾವೆ. ಏನು ಇರಬೇಕಾದ್ರೆ ಇದು ಆನ್ಸರು ಆಗುತ್ತಾ ಇಲ್ಲ ನೋಡೋಣ ಆಮೇಲೆ. 1, 2, 3, 4 ಇದೆ. 1, 2, 3, 4 ಇದೆ. 1, 2, 3, 4 ಇದೆ. ಇದು ಆನ್ಸರ್ ಆಗಲ್ಲ. ಯಾಕೆ? ಟ್ರಯಾಂಗಲ್, ಈ ಟ್ರಯಾಂಗಲ್ ಇಲ್ಲ. ಕರೆಕ್ಟಾ? ಇದ್ರಲ್ಲಿ ಬಾ, ಇದರಲ್ಲಿ ಚೆಕ್ ಮಾಡಿದ್ರೆ ಈ ಚಿಕ್ಕ ಪಾರ್ಟ್ ಇದೆಯಲ್ಲ, ಈ ಥರ ನೆಗೆಟಿವ್ ಚಿಕ್ಕದು ಟ್ರಯಾಂಗಲ್, ಈ ಚೆಕ್ ಟ್ರಯಾಂಗಲ್ ಇಲ್ಲ. ಇಲ್ಲಿ ಬರ್ರಿ, ಈ ಚಿಕ್ಕ ಟ್ರಯಾಂಗಲ್ ಇಲ್ಲೂ ಇಲ್ಲ. ಕರೆಕ್ಟಾ? ಉಳಿದೇನೋ ಡಿ ಆನ್ಸರ್, ಡಿ ಕರೆಕ್ಟ್. ಮುಂದಕ್ಕೆ ಹೋಗ್ಲಾ? ಹೇಳಿದ ಆನ್ಸರ್ ಬಿ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಾ? ಆನ್ಸರ್ ಬಿ ಕರೆಕ್ಟ್. ಮುಂದಕ್ಕೆ ಹೋಗ್ಲಾ? ಡಿ ಯಾಕಾಗಲ್ಲ? ರೈಟ್ ಚಿಕ್ಕದಾಗಿದೆ, ಉದ್ದಕ್ಕಿದೆ, ಅದಕ್ಕೆ ಅದಾಗಲ್ಲ. ನೆಕ್ಸ್ಟು ಸೆಕೆಂಡ್ ಪಾರ್ಟು. ಸೆಕೆಂಡ್ ಪಾರ್ಟ್ ನೀವು ಓದ್ಬಿಟ್ಟು ಕ್ವಶನ್ ಯಾವುದು ಅಂತ ಹೇಳಬೇಕು. ಹಾಂ ಹೇಳ್ರಿ ಇವಾಗ. ಹಿಡನ್ ಫಿಗರ್, ಹಾ ಯಾವುದು ಹೈಡ್ ಆಗಿದೆ, ಯಾವುದು ಬಚ್ಕೊಂಡಿತ್ತಲ್ಲ ಅದನ್ನ ಹುಡುಕ್ಬೇಕು ಫಿಗರು. ಎಸ್ ಎಲ್ಲಿದೆ? ಡಿ ಅಲ್ಲಿದ್ಯಾ? ಸ್ಟ್ರೈಟ್ ಆಗಿ. ಓಕೆ, ಡಿ ಕರೆಕ್ಟ್ ಆನ್ಸರು. ಇಲ್ಲೆಲ್ಲೂ ಇಲ್ಲ, ಕರೆಕ್ಟಾ? ಸೊ ಎಸ್ ನೀಟಾಗಿ ಕಾಣ್ತಾ ಇತ್ತು ಇಲ್ಲಿ. ಸೊ ಆನ್ಸರ್ ಡಿ. ಮುಂದಕ್ಕೆ ಹೋಗ್ಲಾ? ನೆಕ್ಸ್ಟ್ ಇದೆ ಹೇಳ್ರಿ, ಎಲ್ಲಿದೆ? ಆನ್ಸರು ಆನ್ಸರ್ ಏ ರಾಂಗು. ಆನ್ಸರ್ ಡಿ ನೋಡಿ, ಸ್ಟ್ರೈಟ್ ಆಗಿ. ಇದೇನಿದೆ? ಇಲ್ಲ ಇದೆ ನೋಡಿ. ಬಟ್ ಅದ್ರೊಳಗೆ ಬಚ್ಕೊಂಡಿರ್ತಾನೆ. ಅದನ್ನ ಯಾಕೆ ನೋಡಕ್ ಹೋಗ್ತಿ? ಕೆಳಗಡೆ ಇರೋದು ನೋಡ್ಲೇಬೇಡ. ಇದೆಯಲ್ಲ, ಅದು ಇದ್ರೇನು ಇರ್ಲಿಲ್ಲ ಅಂದ್ರೆ ನಾನು ನಮ್ಗೆ ಬೇಕಾಗಿದ್ದೇನು. ಎಲ್ಲಿ ಇದೆ ಇದು? ಯಾವ ಫಿಗರ್ ಅಲ್ಲಿ ಇದೆ ಅಂತ ಹುಡುಕ್ಬೇಕು ತಾನೆ. ಇದು ಆನ್ಸರ್ ಇಸ್ ಸಿ. ಏ ಆಗಲ್ಲ. ನೋ ಅಬ್ಸರ್ವ್ ಮಾಡಿ, ಹೆಂಗಿದೆ ಲೈನ್? ಎರಡು ಲೈನ್ ಇದೆ. ಎರಡು ಲೈನ್ ಹಿಂಗೆ ಇಲ್ಲೇ ಇಲ್ಲ, ಇಲ್ಲೂ ಇಲ್ಲ. ಎರಡು ಲೈನು ಇಲ್ಲಿದೆ ನೋಡಿ, ಎರಡು ಲೈನು ಇದೆಯಾ? ಅದು ಅರ್ಧ ಇಲ್ಲಿದೆ ನೋಡು, ಇದೆಯಾ? ಆನ್ಸರ್ ಸಿ. ಡಿ ಆಗಲ್ಲ, ಯಾಕೆಂದ್ರೆ ಹಿಂಗೆ ಉದ್ದಕ್ಕೆ ಎರಡು ಲೈನ್ ಇಲ್ಲ ಪಕ್ಕ ಪಕ್ಕ. ಹ್ಞೂ ನೈನ್. ಏ ಹಾಕಿದ್ರೆ ಮುಗೀತು, ಮನೆಗೆ ಹೋಗ್ಬಿಡ್ರಿ ಎಲ್ಲರೂ ಅಂತ. ಕಣ್ಣು ಕ್ಲೀನ್ ನೋಡೋ ಹೇಳ್ತೀನಿ, ಹೇಳ್ತಾ ಇಲ್ಲ. ಅಯ್ಯೋ, ನೀವೊಬ್ಬರೇ ಎಕ್ಸಾಮ್ ಬರೀತಾರಲ್ಲ, 40-50 ಸಾವಿರ ಜನ ಎಕ್ಸಾಮ್ ಬರೀತಾರೆ ಒಂದು ಡಿಸ್ಟಿಕ್ಕಲ್ಲಿ. ಒಂದು ಡಿಸ್ಟಿಕ್ಕಲ್ಲಿ 80 ಸೀಟಿಗೆ 40-50 ಸಾವಿರ ಜನ ಎಕ್ಸಾಮ್ ಬರೀತಾರೆ. ನೀನು ಅವಸರ ಮಾಡ್ಕೊಂಡು ಯಾವ್ದಾರ ಒಂದು ಹಾಕಿದೆ ಅನ್ಕೋ, ಒಂದು ಮಾರ್ಕ್ಸು ಒಂದು 100 ಜನ 200 ಜನ ಮುಂದಕ್ಕೆ ಹೋಗಿರ್ತಾರೆ ಒಂದೇ ಒಂದು ಮಾರ್ಕ್ಸಿಗೆ. ಕೇರ್ಫುಲ್ಲಾಗಿ ಹಾಕಬೇಕು. ಒಂದು ನಿಮಿಷ ಅವಸರ ಮಾಡಿದರೆ ನೀನು ಪಟ್ಟಿದ್ದು ಒಂದು ವರ್ಷದ್ದೆಲ್ಲ ಹೊಂಟೋಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡು, ಇದು ಏ ಆಗಲ್ಲ. ಯಾಕೆ ಇದು ಸ್ಟ್ರೈಟ್ ಆಗಿದೆ, ಇದು ಕ್ರಾಸ್ ಆಗಿದೆ. ಇಲ್ಲಿ ನೋಡು ನೀಟಾಗಿದೆ, ಸೇಮ್ ಕರೆಕ್ಟಾ? ಉಲ್ಟಾ ಇದೆ. ಬಟ್ ಉಲ್ಟಾ ಇದ್ರೇನು ಸ್ಟ್ರೈಟ್ ಆಗಿದ್ರೇನು ಹೆಂಗಿದ್ರೇನು ಸಂಬಂಧ ಇಲ್ಲ.
ನನಗಿದು ಇರ್ಬೇಕಷ್ಟೇ. ಇದೆಯಾ? ಇದೆ. ಇದರಲ್ಲಿ ಇಲ್ಲ. ಅದರಲ್ಲೋ ಇದೆ ಬಟ್ ಕೆಳಗಡೆ ಇದೆ. ಸೊ ಆನ್ಸರ್ ಈಸ್ ಇದು ಆನ್ಸರ್ ಬಿ ರೈಟ್. ನೆಕ್ಸ್ಟ್ ಟೆಂತ್ ಒನ್. ಟೆಂತ್ ಒನ್ ಹೇಳಿ. ಕ್ಲಿಯರ್ ಆಗಿ ಗೊತ್ತಾಗೈತೆ ಬಿ ಅಂತ ಕರೆಕ್ಟಾ? ಆನ್ಸರ್ ಬಿ ರೈಟ್. ನೆಕ್ಸ್ಟ್ ಓದ್ರಿ ಪಾರ್ಟ್ ತ್ರೀ ಓದ್ರಿ ಕ್ವಶನ್ ನೀಟಾಗಿ. ಅಂದ್ರೆ ಆಡ್ ಮ್ಯಾನ್ ಔಟ್ ಡಿಫ್ರೆಂಟ್. ನಾಲ್ಕು ಫಿಗರ್ ಕೊಟ್ಟಿರ್ತಾರೆ, ಒಂದು ಫಿಗರ್ ಡಿಫ್ರೆಂಟ್ ಆಗಿರುತ್ತೆ, ಆ ಫಿಗರ್ ನ ಹುಡುಕ್ಬೇಕು. ಸೊ ಇದರಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ ಫಿಗರ್? ಅಬ್ಸರ್ವ್ ಮಾಡ್ರಿ. ಏನಾ? ಯಾಕೆ ಏ ಒಳಗಡೆ ಆಚೆ ಕಡೆ ಒಂದ್ ಬಾಕ್ಸ್ ಇದೆ, ಒಳಗಡೆ ಒಂದ್ ಬಾಕ್ಸ್ ಇದೆ. ಲೇ ಇದು ಆಚೆ ಕಡೆ ಬಾಕ್ಸ್ ಇದ್ದೇ ಇದೆ. ಈ ಆಚೆ ಕಡೆ ಬಾಕ್ಸ್ ಎಲ್ಲದಕ್ಕೂ ಇದೆ ಕರೆಕ್ಟಾ? ಇದು ಸುಮ್ಮನೆ ಆಚೆ ಕಡೆ ಬಾಕ್ಸ್ ಏನು ಕೊಟ್ಟು ಎಲ್ಲಾ ಫಿಗರ್ ಅಲ್ಲೂ ಇದೆ ಆಚೆ ಕಡೆ ಬಾಕ್ಸ್. ಆನ್ಸರ್ ಏನೇ ಕರೆಕ್ಟು ಇಲ್ಲಿ ಅಬ್ಸರ್ವ್ ಮಾಡ್ರಿ. ಒಂದು ಎರಡು ಮೂರು ಫಿಗರ್ ಇದೆ ಕರೆಕ್ಟಾ? ಇಲ್ಲಿ ಏನಿದೆ ಫಿಗರು ಅದು ಒಳಗಡೆ ಇದೆ, ಮತ್ತೆ ಕಲರ್ ಇದೆ. ಇಲ್ಲಿ ನೋಡು ಟ್ರಯಾಂಗಲ್ ಇದೆ, ಒಳಗಡೆನೂ ಟ್ರಯಾಂಗಲ್ ಇದೆ ಕರೆಕ್ಟಾ? ಇಲ್ಲಿ ನೋಡಿ ಇಲ್ಲೇ ಇದೆ, ಟ್ರಯಾಂಗಲ್ ಇದೆ, ಒಳಗಡೆ ಟ್ರಯಾಂಗಲ್ ಇದೆ. ಅರ್ಥ ಆಗಿದೆಯಾ? ಅಬ್ಸರ್ವ್ ಮಾಡ್ರಿ, ಇದು ಟ್ರಯಾಂಗಲ್ ಕರೆಕ್ಟಾ? ಟ್ರಯಾಂಗಲ್ ಒಳಗ ಸಾರಿ ಸರ್ಕಲ್, ಸರ್ಕಲ್ ಒಳಗಡೆ ಸರ್ಕಲ್, ಸರ್ಕಲ್ ಮಾರ್ಕ್ ಆಗಿದೆ ಟ್ರಯಾಂಗಲ್. ಟ್ರಯಾಂಗಲ್ ಇದ್ರ ಒಳಗಡೆ ಟ್ರಯಾಂಗಲ್ ಇದೆ ಮಾರ್ಕ್ ಆಗಿದೆ. ಇಲ್ಲಿ ನೋಡು ಟ್ರಯಾಂಗಲ್, ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಮಾರ್ಕ್ ಆಗಿದೆ. ಬಟ್ ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ ಸ್ಕ್ವಯರ್ ಇದೆ, ಸ್ಕ್ವಯರ್ ಬರಬೇಕಾಗಿತ್ತು ಬಟ್ ಏನ್ ಬಂತು ಸರ್ಕಲ್. ಸೊ ಆನ್ಸರು ಏ ಮುಂದಕ್ಕೆ ಹೋಗ್ಲಾ? ಟ್ವೆಲ್ತ್ ಹೇಳ್ರಿ, ಟ್ವೆಲ್ತ್ ಹನ್ನೆರಡನ್ ಆನ್ಸರು ನೀಟ ನೋಡಿ ಹೇಳ್ಬೇಕು, ತಪ್ಪು ಹೇಳಿದ್ರೆ ಕೊಲೆ ಮಾಡ್ತೀನಿ. ಕೋತಿ ಅಂದ್ರೆ ದೊಡ್ಡ ಕೋತಿನಿ ಇಲ್ಲಿ. ಅಬ್ಸರ್ವ್ ಮಾಡ್ರಿ ಅಂತ ಅದಕ್ಕೆ ಬಿಟ್ಕೊಂಡಿದ್ದು. ಒಂದೊಂದು ಕ್ವಶನ್ನು ಅಬ್ಸರ್ವ್ ಮಾಡಬೇಕು. ಒಂದು ಕ್ವಶನ್ ಹೋಯ್ತು, ನಿಮ್ಮ ಸೆಲೆಕ್ಷನ್ ಹೋಯ್ತು. ನೋಡಿಲ್ಲಿ ಈ ಟ್ರಯಾಂಗಲ್ ಏನ್ ಮಾಡ್ತೈತೆ, ರೊಟೇಟ್ ಆಗ್ತಾ ಐತೆ ಕರೆಕ್ಟಾ? ಹಿಂಗ್ ರೊಟೇಟ್ ಆದ್ರೆ ಕರೆಕ್ಟ್ ಆಗಿ ಇದು ಎಲ್ಲಿ ಬಂತು? ಇಲ್ಲಿ ಬಂತು. ನೆಕ್ಸ್ಟ್ ರೊಟೇಟ್ ಆಯ್ತು, ಅದ್ರ ಕೆಳಗಡೆ ರೊಟೇಟ್ ಆದ್ರೆ ಇದು ಇಲ್ಲಿ ಬಂತು ಕರೆಕ್ಟಾ? ಇದು 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 ಸೇಮ್ ಇದೆ ಫಿಗರ್, ರೊಟೇಟ್ ಆಗ್ತಾ ಇದೆ. ಆನ್ಸರ್ ಸಿ. ಎಷ್ಟು ಅಬ್ಸರ್ವೇಷನ್ ಇರಬೇಕು ಹಾ ಈ ಈ ಟಾಪಿಕ್ ಅಲ್ಲಿ, ಈ ಆಡ್ ಮೇನ್ ಔಟ್ ಅಲ್ಲಿ ರೊಟೇಷನ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಹೇಳ್ರಿ ನೋಡೋಣ ಹಂಗಾದ್ರೆ. ಆನ್ಸರು ಸಿ. ಇದೇನಾಗಿದೆ ರೊಟೇಷನ್, ಯಾವ ರೊಟೇಷನ್ ಆಗ್ತೈತೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್? ಕ್ಲಾಕ್ ಅಂದ್ರೆ ಹಿಂಗೆ ಗಡಿಯಾರ ಹೆಂಗ್ ನಡೆಯುತ್ತಲ್ಲ ಹಂಗೆ ಕ್ಲಾಕ್ ವೈಸ್. ಇದು ಆಂಟಿ ಅಲ್ಲಲೇ, ಆಂಟಿ ಕ್ಲಾಕ್ ವೈಸ್. ಆಂಟಿ ಆಂಟಿ ನಾಟ್ ಆಂಟಿ, ಆಂಟಿ. ಮುಂದಕ್ಕೆ ಹೋಗ್ಲಾ? ಹದಿನಾಲ್ಕನೇದು ಹೇಳ್ರಿ. ಡಿ ಹಂಗಂದ ಊಟ ಮಾಡಿ ಮಕ್ಕಂಬಿಡು, ಡಿ ಹೇಳಿದ್ರೆ ಮುಗಿದ ಕತೆ. ನೋಡಿಲಿ ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ, ಸೇಮ್ ಇದೆ ಕರೆಕ್ಟಾ? ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಕೆಳಗಡೆ ರೆಕ್ಟ್ಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಸೇಮ್ ಇದೆ. ಆನ್ಸರ್ ಸಿ. ಎಷ್ಟು ಅಬ್ಸರ್ವೇಷನ್ ಬೇಕು? ಇದು ಟ್ರಯಾಂಗಲ್ ಇದೆ ಕರೆಕ್ಟಾ? ಇದ್ರ ಸೇಮ್ ಆಪೋಸಿಟ್ ಸೇಮ್ ಇದೆ ನೋಡಿದೆ. ಇದು ರೆಕ್ಟ್ಯಾಂಗಲ್ ಸೇಮ್ ಕೆಳಗಡೆ ಇದೆಯಾ? ಸೇಮ್ ಇದೆ. ಇಲ್ಲಿ ನೋಡೋ ಟ್ರಯಾಂಗಲ್, ಇದ್ರ ಕೆಳಗಡೆ ಟ್ರಯಾಂಗಲ್, ಇಲ್ಲಿ ಏನಿದೆ ಕೆಳಗಡೆ ಟ್ರಯಾಂಗಲ್ ಇದೆ, ಮೇಲೆ ಏನೋ ಇದೆ. ಆನ್ಸರ್ ಅದಕ್ಕೆ ಸಿ. ಅರ್ಥ ಆಯ್ತಾ?
ಅರ್ಥ ಆಗ್ತಿದ್ಯಾ? ಯಾರಿಗಾರು ಡೌಟ್ ಇದ್ರೆ ಕೆಳಗಡೆ ಹಾಕಿ ಈ ಕ್ವಶನ್ ಡೌಟು ಅಂತ, ಮತ್ತೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ 15. ಕಣ್ಣು ಬಿಟ್ಟು ನೋಡೋದೇ ಇಲ್ಲ. ಹಾ, ಓಕೆ 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 ಓಕೆ. ಸಮಾಧಾನವಾಗಿ ಇದ್ರೆ ಒಳ್ಳೇದು, ಆಯ್ತಾ? ಪ್ರಜೆಗಳು ಸಮಾಧಾನವಾಗಿರ್ಬೇಕು. ಇವಾಗ ನಾವು ಅಬ್ಸರ್ವ್ ಮಾಡೋಣ, ಯಾವ ಫಿಗರ್ ಸೇಮ್ ಇದೆ? ಸೊ ಆನ್ಸರ್ ಬಂದು ಸಿ. ಎಲ್ಲ ಕಣ್ಣು ಮೇಲಕ್ಕೆದವೆ, ಆಯ್ತಾ? ಇದು ಮಾತ್ರ ಕೆಳಗಡೆ ಇದೆ. ಆನ್ಸರ್ ಸಿ. 15 ಆಯ್ತಾ? ಒಂದು ಪಾರ್ಟಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ ಹಂಗಾದ್ರೆ? ನಾಲ್ಕು ನಾಲ್ಕು ಇರ್ತವೆ. ಹಾಂ, ಫೋರ್ತ್ ಫಿಗರ್ ಹೇಳ್ರಿ ಏನಿದೆ? ಎಕ್ಸಾಕ್ಟ್ ತುಂಬ ಈಸಿ ಅಲ್ಲ ಇದು? ಯಾ ಮಾರಿದ್ರೆ ಹೊಗೆನೆ ಎತ್ಕೋ ಆನ್ಸರ್. ಹಾ, ಗಯಾ ಗಯಾ. ಹಾ, ನಿಮ್ಮಂತ ಮಂಗನ ಮಕ್ಳೆ ಅದಕ್ಕೆ ಹೇಳೋದು ಕಣ್ ಬಿಟ್ಟು ನೋಡ್ರಲ್ಲೇ ಅಂದ್ರೆ ತುಂಬಾ ಈಸಿ ಸಾರ್. ಆನ್ಸರ್ ಯಾವುದು? ಎ ಸಾರ್. ಏ, ಕಣ್ ಬಿಟ್ಟು ನೋಡಲ್ಲ. ಸೊ ಆನ್ಸರ್ ಇಸ್ ಸಿ. ಯಾ ಮಾರ್ಬಿಡ್ತೀರಾ? ನೆಕ್ಸ್ಟ್ 17. ಆನ್ಸರ್ ಇಸ್ ಎ. ಕರೆಕ್ಟಾ? ಸಿ ಆಗಲ್ವಾ? ಆಗಲ್ಲ. 18. ಯಾಕೆ ಡಿ ಆಗಲ್ವಾ? ಯಾಕಾಗಲ್ಲ ಡಿ? ಮೇಲೆ ಇದೆ, ಡಿ ಆಗಲ್ಲ. ಆನ್ಸರು ಬಿ. 18th ಆಯ್ತು. ಕಮ್ ಟು 19th. ಯಾರ ಸಿ ಹೇಳಿದ? ಆನ್ಸರ್ ಬಿ. ಓಕೆ, 20. ಆನ್ಸರು ಯಾಕೆ ಬಿ ಆಗಲ್ವಾ? ಯಾಕಾಗಲ್ಲ ಬಿ? ರೌಂಡ್ ಇರೋದು ಹತ್ರ ಬಂದ್ಬಿಡುತ್ತೆ, ದೂರ ಇರಬೇಕು. ಆನ್ಸರ್ ಎ. 20 ಆಯ್ತಾ? 21. ಹಾಂ, ಕ್ವಶನ್ ಹೋದ್ರಿ ನೀಟಾಗೆ. ಪಾರ್ಟ್ ಸಿ. ಪಾರ್ಟ್ ಎಷ್ಟಾಯ್ತು? ಇ. ಮಿಸ್ಸಿಂಗ್ ಫಿಗರ್ ಯಾವ್ದು ಮಿಸ್ ಆಗಿತ್ತೆ ಹುಡುಕ್ಬೇಕು, ಕರೆಕ್ಟಾ? ಸೊ ಈ ಕ್ವಶನ್ ಅಲ್ಲಿ, ಇನ್ ದಿಸ್ ಕ್ವಶನ್ ದೇರ್ ಈಸ್ ಎ ಕ್ವಶನ್ ಫಿಗರ್ ಎ ಪಾರ್ಟ್ ಆಫ್ ವಿಚ್ ಇಸ್ ಮಿಸ್ಸಿಂಗ್. ಅಬ್ಸರ್ವ್ ದ ಆನ್ಸರ್ ಎ ಬಿ ಸಿ ಡಿ ಅಂಡ್ ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ ವಿಥೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಫಿಟ್ಸ್ ಇನ್ ದ ಫಿಟ್ಸ್ ಮೀನ್ಸ್ ಸೆಟ್ ಆಗುತ್ತೆ ಇನ್ ದ ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್. ಅಂದ್ರೆ ಮಿಸ್ಸಿಂಗ್ ಫಿಗರ್ ಅಲ್ಲ ಕ್ವಶನ್ ಇದು, ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಫಿಗರ್ ಇನ್ ಆರ್ಡರ್ ಟು ಕಂಪ್ಲೀಟ್ ದ ಪ್ಯಾಟರ್ನ್. ಹಾ, ನಾಲ್ಕು ಅಂದ್ರೆ ಪ್ಯಾಟರ್ನ್, ಪ್ಯಾಟರ್ ಕಂಪ್ಲೀಷನ್. ಮಿಸ್ಸಿಂಗ್ ಫಿಗರ್ ಅಂತ ಎಲ್ಲಿದೆ ಚಾಪ್ಟರ್? ಇದೆಯಾ ಪ್ಯಾಟರ್ ಕಂಪ್ಲೀಷನ್ ಇದೆ? ಒಂದ್ ನಿಮಿಷ, ಈ ಕ್ವಶನ್ ಏನೋ ಡೌಟ್ ಹೊಡಿತೈತೆ. ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ ಆರ್ ದ ವಿಥೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಫಿಟ್ಸ್ ಇನ್ ದ ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಫಿಗರ್ ಇನ್ ಆರ್ಡರ್ ಟು ಕಂಪ್ಲೀಟ್ ದ ಪ್ಯಾಟರ್ನ್. ಪ್ಯಾಟರ್ನ್, ಪ್ಯಾಟರ್ ಕಂಪ್ಲೀಷನ್. ಇದೇನಾ ಹೆಂಗೈತೆ? ಓಕೆ, ಲೀಸ್ ಅನೆಸ್ಟ್ ಪಾರ್ಟ್ 5th.
ಇನ್ ದಿಸ್ ಕ್ವಶನ್ ದೇರ್ ಇಸ್ ಎ ಕ್ವಶನ್ ಫಿಗರ್ ಎ ಪಾರ್ಟ್ ಆಫ್ ವಿಚ್ ಇಸ್ ಮಿಸ್ಸಿಂಗ್ ಮಿಸ್ ಆಗಿದೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನೋ ಒಂದು ಪಾರ್ಟ್ ಮಿಸ್ ಆಗಿದೆ ಅದನ್ನ ಕಂಡುಹಿಡಿಬೇಕು ಯಾವ್ದು ಮಿಸ್ ಆಗಿದೆ ಅಂತ ಅಬ್ಸರ್ವ್ ದ ಆನ್ಸರ್ ಫಿಗರ್ ಎ ಬಿ ಸಿ ಡಿ ಅಂಡ್ ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಫಿಟ್ಸ್ ಇನ್ ದ ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಫಿಗರ್ ಇನ್ ಆರ್ಡರ್ ಟು ಕಂಪ್ಲೀಟ್ ದ ಪ್ಯಾಟರ್ನ್ ಇನ್ ದ ಕ್ವಶನ್ ಫಿಗರ್ ಇಂಡಿಕೇಟ್ ಯುವರ್ ಆನ್ಸರ್ ದ ಕ್ವಶನ್ ಇದ ಅರ್ಥ ಏನು ಇದು ಈ ನಾಲ್ಕು ಆನ್ಸರ್ ಅಲ್ಲಿ ಇದು ಕ್ವಶನ್ ಇದು ನಾಲ್ಕು ಆನ್ಸರ್ ಮಿಸ್ ಆಗಿದೆ ಏನೋ ಒಂದು ಯಾವುದೋ ಮಿಸ್ ಆಗ್ಬಿಟ್ಟಿದೆ ಏನೋ ಒಂದು ಪಾರ್ಟ್ ಆ ಪಾರ್ಟ್ನ ಜೋಡಿಸಿದ್ರೆ ಒಂದು ಪ್ಯಾಟರ್ನ್ ಆಗುತ್ತೆ ಅಥವಾ ಒಂದು ಫಿಗರ್ ಆಗುತ್ತೆ ಫಿಗರ್ ಯಾವ್ಯಾವ ಆಗ್ಬೇಕು ಸರ್ಕಲ್ ಆಗ್ಬೇಕು ಟ್ರಯಾಂಗಲ್ ಆಗಿರ್ಬೇಕು ಇಲ್ಲಾಂದ್ರೆ ಸ್ಕ್ವೇರ್ ಆಗಿರ್ಬೇಕು ಇಲ್ಲ ರೆಕ್ಟಾಂಗಲ್ ಆಗಿರ್ಬೇಕು ಹಿಂಗಾಗಿರ್ಬೇಕು ಇಲ್ಲ ಎಕ್ಸಾಗಾನೋ ಆಗಿರ್ಬೋದು ಎಪ್ಟಾಗಾನ್ ಆಗಿರ್ಬೋದು ಪೆಂಟಾಗಾನ್ ಆಗಿರ್ಬೋದು 20 ಸೆಕೆಂಡ್ ಹೇಳಿ 20 ಸೆಕೆಂಡ್ 20 ಸೆಕೆಂಡ್ ಯಾವ್ದು ಬರುತ್ತೆ ಇದ್ರ ಪಕ್ಕ ಹೆಂಗಿದೆ ಸೇಮ್ ಇದೆ ಇದ್ರ ಪಕ್ಕ ಹೆಂಗಿರುತ್ತೆ ಸೇಮ್ ಇರ್ಬೇಕು ತಾನೆ ಸೊ ಉಳಿದು ಇದು ಡಿ ಕರೆಕ್ಟ್ ನೆಕ್ಸ್ಟ್ 23 ಇಲ್ಲಿರೋ ಫಿಗರ್ ಇಲ್ಲಿರೋ ಫಿಗರ್ ಸೇಮ್ ಇದೆ ಇಲ್ಲಿರೋ ಫಿಗರ್ ಇಲ್ಲಿರೋ ಫಿಗರ್ ಸೇಮ್ ಇರಬೇಕು ಫಸ್ಟ್ ಇದು ನೋಡ್ಬೇಕು ಎಲ್ಲಿದೆ ಎಲ್ಲಿದೆ ಎ ಬಿ ಡಿ ಎಲ್ಲಿದೆ ಸಿ ಆಗಲ್ಲ ಆನ್ಸರ್ ಇನ್ನು ಉಳಿದ ಏನ್ ಬರ್ಬೇಕು ಇದು ಸ್ಟ್ರೈಟ್ ಬರ್ಬೇಕು ಕರೆಕ್ಟಾ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಕಂಪ್ಲೀಟ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಕಂಪ್ಲೀಟ್ ಎಲ್ಲಿದೆ ಆನ್ಸರ್ ಇದು ಆಗಲ್ಲ ಫಸ್ಟ್ಗೆ ಯಾಕೆಂದ್ರೆ ಇದ್ಯಾಕೆ ಆಗಲ್ಲ ಇದು ಸ್ಟ್ರೈಟ್ ಲೈನ್ ಐತೆ ಸ್ಟ್ರೈಟ್ ಲೈನ್ ಇರಬಾರ್ದು ಕರೆಕ್ಟಾ ನೆಕ್ಸ್ಟ್ ಇದಂತೂ ಆಗೋದೇ ಇಲ್ಲ ಇದು ಕೇಳಕ್ ಓಕೆ ಡನ್ ಸೊ ಆನ್ಸರ್ ಇದು ಎ ನೆಕ್ಸ್ಟ್ 23rd ಆಯ್ತಾ 24th ಸೊ ಇಲ್ಲಿ ನೋಡಲಿ ಇದು ಇದು ಪಕ್ಕ ಪಕ್ಕ ಸೇಮ್ ಇದೆ ಕರೆಕ್ಟಾ ನೋಡೋ ಹಿಂಗೆ ಹೋಗಿದೆ ಸೊ ಹಂಗಾದ್ರೆ ಇದೇನಾಗಬೇಕು ಇವೆರಡು ಸೇಮ್ ಇರಬೇಕು ಇಲ್ಲಿ ಫುಲ್ ಬರುತ್ತೆ ಹಿಂಗೆ ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಫುಲ್ ಬರುತ್ತೆ ನೆಕ್ಸ್ಟ್ ಇನ್ನು 0 ಬರಬೇಕು ಈಗ ಕಂಪ್ಲೀಟ್ ಆಯಿತು ಯಾವ್ದು ಉಳಿತು ಡಿ ಹಾಂ 25th ಏನು ಮಾಡ್ಬೇಕು ಇದು ಫುಲ್ ಹಿಂಗೆ ಬರಬೇಕು ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಹಿಂಗೆ ಅದನ್ನ ಬಿಟ್ಟು ಈ ತರ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಗುತ್ತೆ ಸೊ ಆನ್ಸರ್ ಸಿ ಕರೆಕ್ಟ್ ನೆಕ್ಸ್ಟ್ 25th ಓದ್ರಿ ಯಾವ್ದು ಹೇಳ್ರಿ ಕ್ವಶನ್ ಪ್ಯಾಟರ್ನ್ ಇದು 6th ಅಪ್ಪ ರಾಜ್ಕುಮಾರ್ 5th ಮುಗೀತಿದ್ದು 6th ಹೇಳ ಸೀರೀಸ್ ಕಂಪ್ಲೀಷನ್ ಕರೆಕ್ಟಾ ಸೀರೀಸ್ ಕಂಪ್ಲೀಷನ್ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತೆ ಏನ್ ಚೇಂಜ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ನೆಕ್ಸ್ಟ್ ನಾಲ್ಕು ಬರ್ಬೇಕು ನಾಲ್ಕು ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಬಟ್ ಇದು ಹೆಂಗಿದೆ ಈ ತರ ಹಿಂಗೆ ಡೈಮಂಡ್ ಶೇಪ್ ಅಲ್ಲಿ ಫಾರ್ಮ್ ಆಗ್ಬೇಕು ಕರೆಕ್ಟಾ ಹಂಗಾರೆ ಇಲ್ಲಿ ಬರ್ಬೇಕು ಸೊ ಆನ್ಸರ್ ಇಸ್ ಡಿ 27 ಒಂದು ಲೈನ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ಲೈನ್ ಇಲ್ಲಿ ಒಂದು ನೆಕ್ಸ್ಟ್ ಏನಾಯ್ತು ಐದಿಂದ ನಾಲ್ಕು ಲೈನ್ ಆಯ್ತು ನೆಕ್ಸ್ಟ್ ಮೂರು ಲೈನ್ ಆಯ್ತು ನೆಕ್ಸ್ಟ್ ಎರಡು ಲೈನ್ ಬರಬೇಕು ಕರೆಕ್ಟಾ ಆಮೇಲೆ ಇಲ್ಲಿ ಚೆಕ್ ಮಾಡ್ರಿ ಇದೇನ ಇದು ಇದೇನಾಕೈತೆ ಒಂದು ಇದು ಒಂದು ಆಮೇಲೆ ಎರಡು ಆಮೇಲೆ ಮೂರು ಇಲ್ಲಿ ಎಷ್ಟು ಬರ್ಬೇಕು ನಾಲ್ಕು ಆನ್ಸರ್ ಇಸ್ ಡಿ 25 ಆಗ್ತಾ ಐತೆ ಹಿಂಗ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ಇವೆರಡು ಇಲ್ಲಿ ಬಂದ್ವು ಕರೆಕ್ಟಾ ಹೊರಗಡೆ ಬಂದ್ವು ಕರೆಕ್ಟಾ ಇದು ಇಲ್ಲೇ ಹೋಯ್ತು ಅಂಡರ್ಸ್ಟುಡ್ ಸೊ ಹಂಗೆ ರೊಟೇಟ್ ಹಾಕ್ಯಂತ ಹೋದ್ರೆ ಇದು ಮತ್ತೆ ಏನಾಯ್ತು ಒಳಗಡೆ ಹೋಯ್ತು ನೆಕ್ಸ್ಟ್ ಎಲ್ಲಿ ಬರ್ಬೇಕು ಅದು ಆಚೆ ಕಡೆ ಬರಬೇಕು ಕರೆಕ್ಟಾ ಎಲ್ಲಿದೆ ಆಚೆ ಕಡೆ ಎಲ್ಲಿದೆ ಬಿ ಎಲ್ಲಿದೆ ಬಿ ಎಲ್ಲೂ ಇದೆ ಎ ಎಲ್ಲೂ ಇದೆ
ಎಲ್ಲಿ ಸರ್ಕಲ್ ಆಚೆಕಡೆ ಬಂದಿಲ್ಲ, ಕರೆಕ್ಟ್. ಹಂಗಾದ್ರೆ ಹುಡುಕಿ, ಹಂಗಾದ್ರೂ ಹುಡುಕಿ. ಇಲ್ಲ, ಇನ್ನೊಂದು ಮೆಥಡ್ ಹೇಳ್ತೀನಿ ಪ್ಯಾಟರ್ನ್, ಇದರಲ್ಲಿ ಸೀರೀಸ್ ಅಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡೋ, ಇವೆರಡೂ ಸೇಮ್ ಇದೆ, ಕರೆಕ್ಟ್. ಅಂದ್ರೆ ಸೈಡು ಒಂದೇ ಸೈಡ್ ಇದೆ, ಇವೆರಡೂ ಉಲ್ಟ ಆಗಿದ್ದಾವೆ, ಕರೆಕ್ಟ್. ನೋಡಿಲಿ, ಇದಕ್ಕೂ ಈ ಫಿಗರ್ ಕಂಪೇರ್ ಮಾಡ್ರಿ, ಇದು ಈ ಕಡೆಗೆ ಬಂತು, ಇದು ಈ ಕಡೆಗೆ ಹೋಯ್ತು, ಮತ್ತೆ ಅದೆರಡು ಎಲ್ಲಾಯ್ತು? ಅಬ್ಸರ್ವ್ ಮಾಡಿದ್ರಿ, ಇಲ್ಲಿ ಅಬ್ಸರ್ವ್ ಹಾಕಿದ್ಯಾ, ಇವೆರಡು ಏನಾದ್ವ? ಇದು ಈ ಕಡೆಗೆ ಹೋಯ್ತು, ಇದು ಕೆಳಗೆ ಬಂತು ಫಿಗರ್, ಕರೆಕ್ಟ. ಹಂಗಾರೆ ಇದೇನ ಬೇಕು? ಸೇಮ್ ಆಗ್ಬೇಕು. ಇದು ಈ ಕಡೆಗೆ ಬರ್ಬೇಕು, ಇದು ಎಲ್ಲಿದೆ? ಬಿ ಅಲ್ಲಿ, ಕರೆಕ್ಟ. ಸೊ ಆನ್ಸರ್ ಇಸ್ ಬಿ. ಹಿಂಗ ಅಬ್ಸರ್ವ್ ಮಾಡ್ಕೊಂತ ಹೋಗ್ರಿ, ನೋಡಿಲಿ, ಈ ರೆಕ್ಟಾಂಗಲ್ ಪಕ್ಕ ಪಕ್ಕ ಇದಾವೆ, ಎಷ್ಟೇನಾಯ್ತು? ರೊಟೇಟ್ ಆಯ್ತು, ಆಮೇಲೆ ಹಿಂಗ್ ರೊಟೇಟ್ ಆಯ್ತು, ಕರೆಕ್ಟಾ. ಇವೆರಡಿದ್ರೆ ಇದ್ರಲ್ಲೂ ಎರಡಾದ್ರು ಒಂದ್ ಲೈನು, ಇವಾಗ ಇದೇನ್ ಹಂಗ ಆಗ್ಬೇಕು? ಹಿಂಗೆ ಮೂರ್ ಆಗ್ಬೇಕು, ಒಂದು ಎರಡು ಮೂರು, ಮೇಲೆ ಒಂದ್ ಲೈನ್ ಬರ್ಬೇಕು, ಮೇಲೆ ಒಂದೇ ಲೈನ್ ಸಾಕ? ಆನ್ಸರ್ ಇಸ್ ಎ. ಹೆಂಗ್ ರೊಟೇಟ್ ಆಕೈತೆ? ಯಾರು ಡಿ ಹೇಳಿದ್ದು? ಡಿನ್ಯ ಊಟ ಮಾಡ್ದ ಬೆಳಿಗ್ಗೆ? ಒಳ್ಳೆ ಬೆಸೆ ವಿಷಯ ಮಕ್ಕಂಬಿಡ್ ಮನೆಗೆ. ನೋಡಿಲಿ ಏನಾಕೈತೆ, ಕ್ಲಾಕ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ನೆಕ್ಸ್ಟ್ ಈ ಕಾರ್ನರ್ ಆಯ್ತಾ, ಈ ಕಾರ್ನರ್ ಬಂತು, ನೆಕ್ಸ್ಟ್ ಈ ಕಾರ್ನರ್, ಲಾಸ್ಟ್ಗೆ ಎಲ್ಲಿ ಹೋಗ್ಬೇಕು? ಈ ಕಾರ್ನರ್ ಡೈರೆಕ್ಷನ್. ಸೊ ಆನ್ಸರ್ ಇಸ್ ಡಿ. ಏ ಆಗಲ್ಲ, ಕರೆಕ್ಟಾ. ಇವೆರಡು ಸೇಮ್ ಇದೆ, ಇವೆರಡು ಸೇಮ್ ಇದೆ, ಇವೆರಡು ಸೇಮ್ ಇದೆ, ನೋಡೋದು ಡಿಫ್ರೆಂಟ್ ಇದೆ. ಸೊ ನೆಕ್ಸ್ಟ್ ಸೆವೆಂತ್, ಸೆವೆಂತ್ ಪಾರ್ಟ್ ಕ್ವಶನ್ ನಂಬರ್ ಏನು, ಕ್ವಶನ್ ಏನು? ಇನ್ ದಿಸ್ ಕ್ವಶನ್ ತ್ರೀ ಆರ್ ಟೂ ಸೆಟ್ ಆಫ್ ಟೂ ಕ್ವಶನ್ಸ್ ಫಿಗರ್ ಈಚ್, ದ ಸೆಕೆಂಡ್ ಸೆಟ್ ಹ್ಯಾಸ್ ಎನ್ ಇಂಟರೋಗ್ರೇಷನ್, ದೇರ್ ಎಕ್ಸಿಸ್ಟ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ ಟೂ ಕ್ವಶನ್ ಫಿಗರ್, ಸಿಮಿಲರ್ ರಿಲೇಷನ್ಶಿಪ್ ಶುಡ್ ಬಿ ಎಕ್ಸಿಸ್ಟ್ ಬಿಟ್ವೀನ್ ದ ಥರ್ಡ್ ಅಂಡ್ ಫೋರ್ತ್ ಫಿಗರ್. ಕ್ವಶನ್ ಫಿಗರ್ ಸೆಲೆಕ್ಟ್ ಒನ್ ಆಫ್ ದ ಆನ್ಸರ್ ಫಿಗರ್ ವಿಚ್ ಈಸ್ ರಿಪ್ಲೇಸ್ ದ ಮಾರ್ಕ್ ಆಫ್ ದ ಇಂಟರೋಗೇಷನ್, ಇಸ್ ನಥಿಂಗ್ ಬಟ್ ವಾಟ್. ಇವೆರಡು ಅನಾಲಜಿ ಕ್ವಶನ್, ಇದು ಕ್ವಶನ್ಗೆ ಅಂತ ಕರೀತಾರೆ ಅನಾಲಜಿ. ಇದ್ರೆರಡರಲ್ಲಿ ಏನ್ ಚೇಂಜ್ ಆಗಿರುತ್ತೋ ಅದೇ ಚೇಂಜು ಇವೆರಡರಲ್ಲಿ ಆಗಿರುತ್ತೆ. ಏ ಇವೆರಡರಲ್ಲಿ ಏನ್ ಚೇಂಜ್ ಆಗಿದೆ? ಇದು ಈ ಕಡೆ ಶಿಫ್ಟ್ ಆಗಿದೆ, ಹೆಂಗೆ ಕ್ಲಾಕ್ ವೈಸ್ ಶಿಫ್ಟ್ ಆಗಿದೆ. ಇವಾಗ ಇದೇನಾಗ್ಬೇಕು? ಇದು ಕ್ಲಾಕ್ ವೈಸ್ ಶಿಫ್ಟ್ ಆಗ್ಬೇಕು, ಇಲ್ಲಿ ಬರ್ಬೇಕಷ್ಟೇ, ಕರೆಕ್ಟಾ. ಎಲ್ಲಿದೆ ಫಿಗರ್ ನೋಡು. ಆನ್ಸರ್ ಇಸ್ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಯ್ತು, ಕರೆಕ್ಟಾ. ಇಲ್ಲಿಂದ ಇಲ್ಲಿ ಶಿಫ್ಟ್ ಇವೆರಡು ಮೇಲಿದ್ದಾವೆ, ಕೆಳ ಬರ್ಬೇಕಲ್ಲ. ರೊಟೇಷನ್, ರೊಟೇಷನ್ ಹುಡುಕ್ಬೇಕು. ಏನಾಕಿದ್ದು ರೊಟೇಟ್ ಆಗ್ತಿದೆ, ಕರೆಕ್ಟಾ. ಇಲ್ಲಿಂದ ಇಲ್ಲಿ ಶಿಫ್ಟ್ ಆಯ್ತು, ಕ್ಲಾಕ್ ವೈಸ್ ರೊಟೇಷನ್. ಇದೇನಾಗ್ಬೇಕು ಇವಾಗ? ಫಿಗರ್ ಕಂಪ್ಲೀಟ್ ಅಲ್ಲ, ಇದು ಅನಾಲಜಿ. ಏನೋ ಸೀರೀಸ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಆ ಸೀರೀಸ್ ಅಲ್ಲಿ ಚೇಂಜ್ ಆಗೋದು ಹುಡುಕ್ಬೇಕು. ಇದೇನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಈ ಕಾರ್ನರ್ ಎಲ್ಲಿದೆ? ಸಿ ಬಿ ಎಲ್ಲಿದೆ? 32 ಚೆಕ್ ಮಾಡಿ, ಇವೆರಡಕ್ಕೂ ಅಬ್ಸರ್ವ್ ಮಾಡಿ ನೋಡ್ರಿ. ಇಲ್ಲಿ ಒಳಗಡೆ ಟ್ರಯಾಂಗಲ್ ಇದೆ, ಹೊರಗಡೆ ಸ್ಕ್ವಯರ್ ಇದೆ. ಏನಾಯ್ತು ನೆಕ್ಸ್ಟ್? ಉಲ್ಟಾ ಆಯ್ತು, ಸ್ಕ್ವಯರ್ ಒಳಗೋಯ್ತು, ಕ್ವಾರ್ಟರ್ ಲ್ಯಾಟ್ರಲ್ ಟ್ರಯಾಂಗಲ್ ಇದು, ಕ್ವಾರ್ಟರ್ ಲ್ಯಾಟ್ರಲ್. ಕ್ವಾರ್ಟರ್ಲ್ ಅಂದ್ರೆ ನಾಲ್ಕು ಭಾಗ, ಡೈಮಂಡ್ ಶೇಪ್. ಈ ಡೈಮಂಡ್ ಶೇಪ್ ಹೊರಗೋಯ್ತು, ನೆಕ್ಸ್ಟ್ ಸರ್ಕಲ್ ಒಳಗಡೆ ಬರಬೇಕು, ಟ್ರಯಾಂಗಲ್ ಹೊರಗಡೆ ಹೋಗ್ಬೇಕು. ಎಲ್ಲಿದೆ ಆನ್ಸರ್ ಇಸ್ ಸಿ 33. ತಲೆ ಇರೋರಿಗೆ ಮಾತ್ರ.
ಸ್ನೇಕ್ ಅಂಡ್ ಲ್ಯಾಡರ್ ಆಡಕ್ಕೆ ಡೈಸ್ ಯೂಸ್ ಮಾಡ್ತಾರೆ, ಕೈಟ್ ನ ಯೂಸ್ ಮಾಡೋದಕ್ಕೆ ದಾರ ಯೂಸ್ ಮಾಡ್ತಾರೆ. ಎಷ್ಟು? 34 ಹೇಳ್ರಿ. ಆನ್ಸರ್ ಇಸ್ ಟ್ರಯಾಂಗಲ್, ಉಲ್ಟಾ ಆಯ್ತು. ನೆಕ್ಸ್ಟ್ ಇದೇನ್ ಶೇಪ್ ಇದು? ಪೋಸ್ಟ್ ಆಫೀಸಾ? ಹಾ, ಈ ಪೋಸ್ಟ್ ಆಫೀಸು ಉಲ್ಟಾ ಆಗ್ಬೇಕು. ಎಲ್ಲಿದೆ ಉಲ್ಟಾ? ಆನ್ಸರ್ ಇಸ್ ಬಿ. 35. ಇಲ್ಲಿ ಎರಡ್ ಲೈನ್ ಇದೆ, ನೆಕ್ಸ್ಟ್ ಇದು ಮೂರ್ ಲೈನ್ ಆಯ್ತು. ಇದು ಎರಡ್ ಇದೆ, ನೆಕ್ಸ್ಟ್ ಮೂರ್ ಲೈನ್ ಆಗ್ಬೇಕು. ಆನ್ಸರ್ ಬಿ. ಎಷ್ಟು ಕ್ವಶನ್ ಮಾಡಿದ್ದು? 35. ಕಮ್ ಟು 36 ಕ್ವಶನ್ ನೋಡಿ. ಇನ್ ದೀಸ್ ಕ್ವಶನ್ ಒನ್ ಆಫ್ ದ ಪಾರ್ಟ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ ಈಸ್ ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್. ಯಾವುದೋ ಒಂದು ಮಿಸ್ ಆಗಿದೆ. ಒನ್ ಈಸ್ ಅಮಂಗ್ ದ ಫಾಲೋಯಿಂಗ್ ಫೋರ್ ಆನ್ಸರ್ ಫಿಗರ್ ಎ ಬಿ ಸಿ ಡಿ, ಫೈಂಡ್ ದ ಫಿಗರ್ ಟು ಕಂಪ್ಲೀಟ್ ಜಿಯೋಗ್ರಫಿಕಲ್ ಕಂಪ್ಲೀಷನ್. ಕರೆಕ್ಟಾ? ಅಬ್ಸರ್ವ್ ಮಾಡ್ರಿ. 36 ಅಲ್ಲಿ ಯಾವುದು ಏನಾಗುತ್ತೆ ಇವಾಗ? ಇದನ್ನ ಮುಂದಕ್ಕೆ ಹೋಗಿ ಹಿಂಗ್ ಬಂದ ಕ್ಲೋಸ್ ಮಾಡಿದ್ರೆ ಇಲ್ಲಿ ಕ್ಲೋಸ್ ಮಾಡ್ರಿ. ಯಾವ್ದು ಬರುತ್ತೆ ಫಿಗರು? ಡಿ ಬರುತ್ತಾ? ಡಿ ಬರುತ್ತೆ ಕರೆಕ್ಟ್ ಆಗಿ. ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ರಿ, ಹಿಂಗೆ ಶೇಡ್ ಮಾಡ್ರಿ, ನೀಟಾಗಿ ಗೊತ್ತಾಗ್ಬಿಡುತ್ತೆ ನೋಡು. ಇದ್ಯಾತರ 36 ಕ್ವಶನ್ ಆಯ್ತು. 37 ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡಿಲಿ ಆಯ್ತಾ, ಇಲ್ಲೇನಿದೆ ಹಿಂಗಾಗುತ್ತಾ? ಇಲ್ಲಿ ನೋಡಿದ್ರಿ ದೊಡ್ಡದಿದೆ ಇದು. ಸೊ ಉಳಿದಿದ್ದು ಇದು ಡಿ ಒಂದೇ, ಇವೆರಡು ಆಗಲ್ಲ. ಆನ್ಸರ್ ಇಸ್ ಡಿ. ಇದು ಇದು ಶೇಪ್ ನೋಡ್ಬೇಕು, ಆಮೇಲೆ ವಿಡ್ತು ನೋಡ್ಬೇಕು ಎಷ್ಟು ದೊಡ್ಡದಿದೆ ಅಂತ. 37 38 38 38 ಬಿ ಆಗತ್ತಾ? ಫುಲ್ ಮುಂದಕ್ಕೆ ಹೋಗ್ರಿ, ಹಿಂಗೆ ಸ್ವಲ್ಪ ಮುಂದಕ್ಕೆ. ನೆಕ್ಸ್ಟ್ ಇದು ಕ್ಲೋಸು, ಇದು ಕ್ಲೋಸ್ ಮಾಡ್ರಿ, ಇದಕ್ಕೆ ಶೇಡ್ ಮಾಡ್ರಿ. ಎಷ್ಟ ಏನಾಗುತ್ತೆ ನೋಡ್ರಿ? ಆನ್ಸರು ಸಿ ಆಗಲ್ವಾ? ಎ ಅಂತೂ ಪಕ್ಕ ಆಗಲ್ಲ. ಬಿಗೆ ಚಾನ್ಸಸ್ ಇದೆ, ಕಂಪೇರ್ ಇನ್ನು ನೋಡೋಣ. ಸಿಗೆ ಸಿ 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 ಯಾಕಾಗಲ್ಲ? ಸಿ ಯಾಕಾಗಲ್ಲ? ಓಕೆ, ಸಿ ಹಂಗೆ ಇಟ್ಕೊ. ಡಿ ಆಗುತ್ತಾ? ಡಿ ಯಾಕಾಗಲ್ಲ? ಕರೆಕ್ಟು. ವಿಡ್ತು ವಿಡ್ತು ನೋಡಿ ಇಲ್ಲಿ, ಇದ್ರದ್ದು ವಿಡ್ತು ಜಾಸ್ತಿ ಇದೆ ಇದು. ಕರೆಕ್ಟಾ? ಸೊ ಡಿ ಆಗಲ್ಲ. ಇದ್ರ ಬಿಡ್ತು ಅಷ್ಟೇ, ಇದು ಸೈಡಿಗೆ ಹೊಂಟೋಗ್ಬಿಡುತ್ತೆ, ಇದಾಗಲ್ಲ. ನೀಟಾಗಿ ಕೆಳಗೆ ಬರಬೇಕು. ಕರೆಕ್ಟಾ? ಸೊ ಬಿ ಒನ್ ನೋಡಿ, ತುಂಬ ಅಬ್ಸರ್ವೇಷನ್ ಬೇಕು. 39 ನೀವು ಮುಂದೆ ಕ್ಲೈನ್ ತಗೊಂಡು ಹಿಂಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನೋಡ್ರಿ, ಯಾವ್ದು ಕಾಣುತ್ತೋ ಅದೇ ಆನ್ಸರ್. ಏ ದೆನ್ 39 ಆಯ್ತಾ? ಕಮ್ ಟು 40 ಕ್ವಶನ್. ಹ್ಞೂ, ಆನ್ಸರ್ ಇಸ್ ಹಂಗೆ ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗಿ ಹಿಂಗೆ ಹಾಕ್ಬೇಕು. ಆಯ್ತಾ? ಹುಡುಕ್ರಿ ಯಾವ್ದಾಗತ್ತೆ. ಎ ಬಿ ಸಿ ಡಿ ಆಗಲ್ಲ, ಯಾಕೆಂದ್ರೆ ಚಿಕ್ಕದಾಗಿದೆ. ಇವೆರಡು ಎ ಬಿ ಅಲ್ಲಿ ನೋಡ್ರಿ, ಎ ಇದಕ್ಕಿಂತ ಜಾಸ್ತಿ ಆಗಲ ಇದೆ. ಸೊ ಬಿ ಆನ್ಸರ್. ಆಕ್ಚುಲಿ ನಿಮಗೆ 40 ಕ್ವಶನ್ ಇರ್ಬೇಕಾಗಿತ್ತಾನೆ, ಬಟ್ ಇಲ್ಲಿ ನೋಡಿದ್ರೆ 50 ಕ್ವಶನ್ ಅದಾವೆ ನೋಡಲಿ. 41 ಸ್ಟಾರ್ಟ್ ಆಯ್ತು. ಏನಕ್ಕೆ ಏನಕ್ಕೆ ಅಂದ್ರೆ 2018 ಕ್ವಶನ್ ಪೇಪರ್ ಚೇಂಜ್ ಆಯ್ತು. 2018 ಮುಂಚೆ ಕ್ವಶನ್ ಪೇಪರು 100 ಮಾರ್ಕ್ಸಿಗೆ ಆಗೋದು. ಮೆಂಟಲ್ ಎಬಿಲಿಟಿ 50 ಕ್ವಶನ್ಸ್ ಇರೋವು, 50 ಮಾರ್ಕ್ಸಿಗೆ ಇರೋದು. 2018 ಆದಮೇಲೆ ಇದು 40 ಮಾರ್ಕ್ಸಿಗೆ ಆಯಿತು. ಮೆಂಟಲ್ ಎಬಿಲಿಟಿ 40 ಮಾರ್ಕ್ಸು, ಟೋಟಲ್ ಮಾರ್ಕ್ಸು, ಟೋಟಲ್ ಎಕ್ಸಾಮ್ ಬರೆಯೋದು 80ಕ್ಕೆ. ಇದನ್ನು ಅವರು 100 ಕನ್ವರ್ಟ್ ಮಾಡ್ಕೊತಾರೆ ಅವರೇ. ಆಯಿತಾ? ನಾವು 80 ಮಾರ್ಕ್ಸಿಗೆ ಅಂತಲೇ ಅನ್ಕೋಬೇಕು, 80 ಮಾರ್ಕ್ಸ್ 80 ತೆಗಿಬೇಕು, ಒಂದು ಮಾರ್ಕ್ಸ್ ಕಡಿಮೆ ತಂಗಿಲ್ಲ. ಸೊ ನಮಗೆ ಹಂಗಾಗಿ 40 ಕ್ವಶನ್ ಸಿಗುತ್ತೆ ಈ ಸಲ. ಬಟ್ ಇದು ಹಳೆ ಪೇಪರು, 2018 ಪೇಪರು. ಕರೆಕ್ಟಾ? ಕಂಟೆಂಟ್ ಎಲ್ಲ ಸೇಮೇ, ಎಲ್ಲ ಪಾರ್ಟಲ್ಲೂ ಕೂಡ ಒಂದೊಂದು ಕ್ವಶನ್ನು ತೆಗೆದುಬಿಟ್ಟವ್ರೆ. 5 ಕ್ವಶನ್ ಏನು ಮಾಡಿದ್ದಾರೆ, 4 ಮಾಡಿದ್ದಾರೆ ಎಲ್ಲ ಪಾರ್ಟಲ್ಲಿ 4.
ಟೋಟಲ್ ಎಷ್ಟು ಪಾರ್ಟ್ ಇದಾವೆ? ಎಷ್ಟು ಪಾರ್ಟ್ ಇದಾವೆ? ಟೆನ್ ಪಾರ್ಟ್ಸ್ ಇದಾವೆ. 10 × 4 = 40 ಕ್ವಶನ್. ಇದ್ಯಾ ಫಿಗರ್ ನೋಡ್ರಿ, ಮಿರರ್ ಇಮೇಜ್ ಕರೆಕ್ಟಾ? ಮಿರರ್ ಅಂದ್ರೆ ಎಲ್ಲಿಟ್ಟರ್ ನೋಡ್ಬೇಕು ಮಿರರ್, ಇದ್ರ ತರ ಸೇಮ್ ಸಿಗ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಖಾಲಿ ಇದ್ದ ಜಾಗ ಇದೆ ಕರೆಕ್ಟಾ? ಫಸ್ಟ್ ಗೆ ಇಲ್ಲಿ ಬರೋದು ಯಾವ್ದು? ಖಾಲಿ ಜಾಗ. ಎಲ್ಲಿದೆ ಖಾಲಿ ಜಾಗ? ಬಿ 42 42 ಹೇಳ್ರಿ ನೋಡಿಲ್ಲ. ಇದು ಈ ಕಡೆಗೆ ಐತಾನೆ? ಇದು ಲಾಸ್ಟ್ ಗೆ ಹೋಗ್ಬೇಕು. ಇದು ಈ ಕಡೆ ಲಾಸ್ಟ್, ಲಾಸ್ಟ್ ಗೆ, ಲಾಸ್ಟ್ ಗೆ ಎಲ್ಲಿದೆ? ಬಿ ಇದೆ, ಡಿ ಬರುತ್ತೆ, ಬಿ ಡಿ ಎರಡು ಬರುತ್ತೆ. ಅಲ್ಲೇ ಒಂದ್ ಕೆಲಸ ಮಾಡ್ರಿ, ಎರಡು ಅಲ್ಲಿ ಕೋಲ್ಗಳು ತಗೊಂಡೋಗ್ರಿ ಕೆಳಗಡೆ. ನೀನ್ ಅವನಿಗೆ ಓಡಿ, ಅವ್ನು ನಿನಗೆ ಓಡಿ, ಓಡಿ ಹೊಡೆದಾಕೆ. ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ ಸರ್ಕಲ್ ಕರೆಕ್ಟಾ? ಇದಕ್ಕೊಂದು ಲೈನ್ ಇಲ್ಲಿ, ಇದು ಲಾಸ್ಟಿಗೆ ಹೋಗ್ಬೇಕು. ಇಲ್ಲಿ ಯಾವ್ದು ಮಿರರ್ ಇದೆಯಲ್ಲ ಅದ್ರ ಪಕ್ಕ ಏನಿದೆ ನೋಡ್ಬೇಕು. ಇದ್ರ ಪಕ್ಕ ಸರ್ಕಲ್ ಆಗೈತಾನೆ, ಹಂಗಾರೆ ಇಲ್ಲೇ ಬರುತ್ತೆ ಸರ್ಕಲ್ ಪಕ್ಕ ಇದ್ರೆ. ದೂರ 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 ಹೋಗ್ತಾ ಇದ್ರೆ ಇದು ದೂರ 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 ಹೋಗ್ತೈತೆ ಇಲ್ಲಿ. ಸೊ ಆನ್ಸರ್ ಇಸ್ ಡಿ. ಯಾ ಏನ ಬಿನ ಸಿ ಅಂತ ಕಿತ್ತಾಡ್ತಿದ್ರಲ್ಲ. ನೆಕ್ಸ್ಟ್ 43 ಫಿಗರ್ ಎಲ್ಲಿದೆ? ಮಿರರ್ ಎಲ್ಲಿದೆ? ಕೆಳಗಡೆ ಇದೆ ಮಿರರ್. ಹೆಂಗ್ ಬರುತ್ತೆ ಹಂಗಾದ್ರೆ? ಇಲ್ಲಿರೋದು ಇಲ್ಲಿ ಸೇಮ್, ಇಲ್ಲಿ ದೂರ ಹೋಗ್ತಾ ಇದ್ರು ದೂರ, ಇದು ದೂರ ಹೋಗ್ತಾ ಇದು ದೂರ. ಎಲ್ಲಿದೆ? ಏ 100% ಎನಿ ಡೌಟ್? ಅದಕ್ಕೆ ಇಲ್ಲಿ ಮಿರರ್ ನೋಡ್ಬೇಕು. ಮೊನ್ನೆ ಯಾರೋ ಹಾಕಿದ್ರು ಪಕ್ಕಕ್ಕೆ, ಇಲ್ಲಿದೆ ಮಿರರು. ಕೆಳಗಡೆ ಮಿರರ್ ಇದ್ರೆ ಇದೆಯಾ ಅಂತ ಕರೀತಾರೆ, ವಾಟರ್ ಇಮೇಜ್. ಪಕ್ಕದಲ್ಲಿದ್ರೆ ಮಿರರ್, ಮಿರರ್ ಇಮೇಜ್. ನೆಕ್ಸ್ಟ್ 44 ಇದ್ಯಾವುದು? ಹಾ ಯಾವ್ದು ಬರುತ್ತೆ? ಆಪ್ಷನ್ ಯಾಕೆ ಏ ಬರಲ್ವಾ? ಯಾಕೆ ಏ ಪಕ್ಕ ಸೇಮ್ ಸೇಮ್ ಇರುತ್ತೆ. ವಾಟರ್ ಇಮೇಜ್ ಯಾವತ್ತೂ ಸೇಮ್ ಇರಲ್ಲ, ಪಕ್ಕ ಪಕ್ಕ ಇರಲ್ಲ ಇಲ್ಲಿ ಕರೆಕ್ಟಾ? ಸಿಮಿಟ್ರಿದೆ ಇರುತ್ತೆ. ಸೊ ಇದು ಪಕ್ಕ ಇಟ್ಟರೆ ಇದು ಹಿಂಗೆ ಬರುತ್ತೆ ಕರೆಕ್ಟಾ? ಇದು ಹೊರಗಡೆ, ಇದು ಹೊರಗಡೆ. ಎಲ್ಲಿದೆ? ಯಾಕೆ ಬಿ ಯಾಕೆ ಆಗಲ್ಲ? ಯಾವುದು ಕೆಳ ಶೇಡೇ ಮಾಡಿಲ್ಲ ಮಂಗ ಇವನು. ಶೇಡ್ ಮಾಡ್ಬೇಕು ತಾನೆ ನೀನು? ಏನು ಮಾಡ. ಓಕೆ 44 ಟೇಕ್. 45 ಅಬ್ಸರ್ವ್ ಮಾಡ್ರಿ, ಇದೇನಿದ್ಯಾ? ಇಲ್ಲಿದೆ ಇಮೇಜ್, ಕೆಳಗಡೆ ಬರುತ್ತೆ. ಇವಾಗಿರೋ ಈ ಬಾಣ ಕೆಳಕ್ ಹೋಗ್ಬೇಕು, ಬಾಣ ಎಲ್ಲ ಕಡೆನೂ ಬಾಣ ಕೆಳಕ್ ಹೋಗಿದೆ. ಇದು ಬಿಟ್ಟು ಇದು ರಾಂಗ್, ಇದು ಮೇಲಕ್ಕೆ ಹೋಗಿದ್ದು, ಇದು ಕಿಲ್ಲ ಇಲ್ಲ, ಉಳಿದಿದ್ದೆ ಇದು. ಇನ್ಯಾವುದು ಉಳಿದಿಲ್ಲ. 45 ಆಯ್ತಾ? 46 ಕ್ವಶನ್ ಹೋದ್ರಿ ಏನು? ಪೇಪರ್ ಕಟ್ಟಿಂಗ್, ಪೇಪರ್ ಕಟ್ಟಿಂಗ್ ಆ್ಯಂಡ್ ಪೇಪರ್ ಫೋಲ್ಡಿಂಗ್ ಆಯ್ತಾ? ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಹೇಳ್ರಪ್ಪ ಯಾವ್ದು ಬರುತ್ತೆ ಅಂತ. ಇಲ್ಲಿ ನೋಡು ಹೆಂಗ್ ಕಟ್ ಮಾಡವನೆ, ಕಾರ್ನರ್ ಕಟ್ ಮಾಡಿದ ಆಯ್ತು, ಏನ್ ಮಿಡ್ಲಲ್ಲಿ ಕಟ್ ಮಾಡವನ್ ಕರೆಕ್ಟಾ? ಇಲ್ಲಿ ಕಟ್ ಮಾಡಂತಾನೆ. ಫಸ್ಟ್ ಏನ್ ಮಾಡವನ? ಹಿಂಗ್ ಫೋಲ್ಡ್ ಮಾಡವನೆ. ನೆಕ್ಸ್ಟ್ ಹಿಂಗ್ ಫೋಲ್ಡ್, ಡೈಮಂಡ್ ಶೇಪ್ ಬರಬೇಕು ಕರೆಕ್ಟಾ? ಹುಡುಕ್ರಿ ಎಲ್ಲಿದೆ ಡೈಮಂಡ್ ಶೇಪ್ ಇದ್ರಲ್ಲಿ. ಆನ್ಸರು ಗುಡ್. 47 ಹುಡುಕ್ರಿ ಇವಾಗ. 47 ಹೇಳ್ರಿ. ಹಿಂಗೆ ಫೋಲ್ಡ್ ಮಾಡಿ, ಹಿಂಗೆ ಫೋಲ್ಡ್ ಮಾಡವನೆ. ಇಲ್ಲಿ ಕಟ್ ಮಾಡಿದ್ರೆ ಹಿಂಗೆ ಓಪನ್ ಮಾಡಿದಾಗ ಇಲ್ಲಿ ಬರಬೇಕು ಕರೆಕ್ಟಾ? ಮಿಡ್ಲಲ್ಲಿ ಎಲ್ಲೂ ಕಟ್ ಮಾಡಿಲ್ಲ, ಇಲ್ಲಿ ಕಟ್ ಮಾಡವನೆ. ಹಂಗಾರೆ ಓಪನ್ ಮಾಡಿದ್ರೆ ಇದೇನು ಬರಬೇಕಿದು? ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೂ ಕಟ್ ಆಗಿರ್ಬೇಕು ಕರೆಕ್ಟಾ? ತೆಗೆದ್ರೆ ಇಲ್ಲೂ ಕಟ್ ಆಗಿರ್ಬೇಕು, ಇಲ್ಲೂ ಕಟ್ ಆಗಿರ್ಬೇಕು. ಆನ್ಸರು ಆಗಲ್ಲ, ಸಿ ಆಗಲ್ಲ, ಏ ಆಗುತ್ತೆ ಆನ್ಸರು. ಕಣ್ಣು ಬಿಟ್ಟು ಅದಕ್ಕೆ ತುಂಬಾ ಹುಷಾರಾಗಿರ್ಬೇಕು. ಮಿಸ್ ಆಯ್ತು ತುಂಬ ಗಯ. ಇಲ್ಲಿರೋದು ಇಲ್ಲಿ, ಇದು ಇದು, ಹಿಂಗ ಆಪೋಸಿಟಿಗೆ. 48 ಹೇಳ್ರಿ.
ಅಬ್ಸರ್ವ್ ಮಾಡ್ರಿ, ಏನ್ ಮಾಡವನೆ ಮಿಡಲ್ಲಿ ಕಟ್ ಮಾಡವನೆ, ಡೈಮಂಡ್ ಶೇಪ್ ಬರಕ ತಡಿ ತಡಿ. ಫಸ್ಟ್ ಹಿಂಗೆ ಆಮೇಲೆ ಹಿಂಗೆ, ಡೈಮಂಡ್ ಶೇಪ್ ಬರಲ್ಲ, ಟ್ರಯಾಂಗಲ್ ಶೇಪ್ ಬರ್ತದೆ. ಯಾಕೆ ಗೊತ್ತಾ? ತಡಿ, ಹಿಂಗೆ ಓಪನ್ ಮಾಡ್ದ ಅನ್ಕ, ಓಕೆ ಹಿಂಗೆ ಓಪನ್ ಆಯ್ತು ಕರೆಕ್ಟಾ? ಫುಲ್ ಓಪನ್, ಹಾ ಹಿಂಗೆ ಬರುತ್ತೆ ಬಿ ಕರೆಕ್ಟಾ? ಫಾರ್ಟಿ ನೈನ್ ಎಲ್ಲಿ ಕಟ್ ಮಾಡವನೆ? ಮಿಡ್ಲ, ಇಲ್ಲಿ ಮಿಡ್ಲಲ್ಲಿ ಮಾತ್ರ ಕಟ್ ಮಾಡವನೆ. ಹಿಂಗೆ ಓಪನ್ ಮಾಡಿದ್ರೆ ಇದನ್ನು ಫುಲ್ ಸರ್ಕಲ್ ಬರ್ತಾ ಇದು ತೆಗ್ಮೇಲೆ, ಮಿಡ್ಲಲ್ಲಿ ಸರ್ಕಲ್ ಇರಬೇಕು. ಎಲ್ಲಿದೆ? ಬಿಯಲ್ಲಿ, ಎಲ್ಲಿದೆ? ಸಿಯಲ್ಲಿದೆ? ಡಿಯಲ್ಲಿದೆ? ವೇಟ್ ವೇಟ್ ವೇಟ್, ನೆಕ್ಸ್ಟ್ ಇಲ್ಲಿ ಕಟ್ ಮಾಡವನೆ ಕರೆಕ್ಟಾ? ಇಲ್ಲಿ ಕಟ್ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಇಲ್ಲೂ ಕಟ್ ಆಗಿರುತ್ತೆ. ನಾಲ್ಕು ಭಾಗನೂ ಬರೋದು. ಆನ್ಸರ್ ಎ. ನೆಕ್ಸ್ಟ್ 49 ಆದ್ಮೇಲೆ ಲಾಸ್ಟ್ ಕ್ವಶನ್ 50. ಟೆಲ್ 50 ಕ್ವಶನ್, ಹಾ ಹೇಳ್ರಪ್ಪ. ನೋಡಿಲ್ಲೇ, ಇಲ್ಲಿ ಇಲ್ಲೇ ಇಲ್ಲಿಂದ ಅರ್ಧ, ಈ ಫುಲ್ ಫಿಗರ್ ಅಲ್ಲ, ಅರ್ಧಕ್ಕೆ ಫೋಲ್ಡ್ ಮಾಡವನೆ, ಇದು ಅರ್ಧಕ್ಕೆ ಫೋಲ್ಡ್ ಮಾಡವನೆ, ಲಾಸ್ಟಿಗೆ ಉಳಿದಿದ್ದು ಇಷ್ಟೇ, ಇಷ್ಟೇ ಎಷ್ಟು ಉಳಿತು ಕರೆಕ್ಟಾ? ಅದ್ರಲ್ಲಿ ಇಲ್ಲಿ ಕಟ್ ಮಾಡ್ದ, ಹಿಂಗೆ ಓಪನ್ ಮಾಡ್ದ ಅನ್ಕೋ, ಇಲ್ಲಿ ಅರ್ಧ, ಇದು ಓಪನ್ ಮಾಡ್ದ ಅನ್ಕೋ, ಇಲ್ಲಿ ಅರ್ಧ, ಕರೆಕ್ಟಾ? ಯಾವ್ದು ಬರುತ್ತಾ ಅನ್ಸರ್ ಹಂಗಾರೆ? ಎ ಬರುತ್ತೆ. ಸಿ ಯಾಕೆ ಬರಲ್ಲ? ಇಲ್ಲಿ ಎಡ್ಜಿ ಕರೆಕ್ಟೇ ಮಾಡಿಲ್ಲ, ಎಡ್ಜಿ ಕಟ್ ಮಾಡಿಲ್ಲ ಅಂದ್ರೆ ಸಿ ಬರಲ್ಲ, ಇದು ಬರಲ್ಲ. ಯಾಕೆ? ಇಲ್ಲೂ ಕಟ್ ಮಾಡಿಲ್ಲಲ್ಲ, ಬರಲ್ಲ. ಇಲ್ಲ ಎ ಬರಬೇಕು, ಇಲ್ಲ ಬಿ ಬರಬೇಕು ಕರೆಕ್ಟಾ? ಬಿ ಕಟ್, ಇಲ್ಲಿ ನಾಲ್ಕಿದೆ, ಇಲ್ಲಿ ಕಟ್ ಮಾಡ್ರೆ ತುದಿಗೆ, ಸೈಡಿಗೆ. ಸೊ ಆನ್ಸರ್ ಎ. 40 ಕ್ವಶನ್ ಆಯ್ತಾ? ನಾನು ಮಾಡಬೇಕಾದ್ರೆ ಎಲ್ಲವೂ ಆನ್ಸರ್ ಕಣ್ಣಿಗೆ ಕಾಣ್ತವೆ ಕರೆಕ್ಟಾ? ಎ ಬಿ ಸಿ ಡಿ ಎಫ್ ಝಡ್ ಎಲ್ಲ ಹೇಳ್ಬಿಡ್ತೀರ ಪಟ್ ಪಟ್ಟ ನನಗೆ. ನೀವು ಮಾಡಬೇಕಾದ್ರೆ ಯಾಕೆ ಬರಲ್ಲ ಇವತ್ತು? ನೀವು ಮಾಡ್ಬೇಕಾದ್ರೆ ಫುಲ್ ಮಾರ್ಕ್ಸ್ ಬರ್ಬೇಕಲ್ಲ, ಯಾಕೆ ಬರಲ್ಲ? ಯಾಕೆ ಬರಲ್ಲ ಅಂದರೆ ಅವಸರ ಅವಸರ, ನೀಟ್ ಹಾಕೋದ್ಗ ಫಸ್ಟ್, ಅವಸರ ಅವಸರಕ್ಕೆ ಹಾಕಿರ್ತೀರ ಅದಕ್ಕೆ ಬರಲ್ಲ. ಆಯ್ತಾ? ಅಬ್ಸರ್ವ್ ಮಾಡಿ ಹಾಕ್ಬೇಕು, ಸೇರ್ಕೊಡು, ಅಬ್ಸರ್ವ್ ಮಾಡಿ ಹಾಕ್ಬೇಕು. ಕ್ಲಿಯರ್ ಆಯ್ತಾ ಇದು ಫುಲ್ಲು? ನಾಳೆ ಇದ್ರ ಮೇಲೆ ಟೆಸ್ಟ್ ಕೊಡ್ಲಾ? 50-40 ಮಾರ್ಕ್ಸಿಗೆ ಒಂದು ಪೇಪರ್ ಕೊಡ್ತೀನಿ. ಎಷ್ಟು ಗಂಟೆ? ಬಾ 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 ಬಾ, ಈ ಕ್ವಶನ್ ಪೇಪರ್ 2018 ಸಾಲ್ವ್ ಮಾಡಿ ನೀ 2018 ಪೇಪರ್ ನಾಳೆ ಕೊಡ್ಲಾ? ಎಲ್ಲರದು ಔಟ್ ಆಫ್ ಔಟ್ ಬಂದ್ಬಿಡ್ಲಿ ಅಲ್ಲ. ಓಕೆ, ನಾಳೆ ಪ್ರಿಪೇರ್ ಆಗಿ ಬರಬೇಕು. ಎಷ್ಟು ಗಂಟೆ ಬರಬೇಕು? 9 ಗಂಟೆಗೆ ಇಲ್ಲಿ ಇರಬೇಕು. ಲೇಟಾಗಿ ಬಂದ್ರಿ ಅನ್ಕೋ, ಲೇಟಾಗಿ ಬಂದರೆ ಪೇಪರ್ಗಿಲ್ಲ, ಮನೆಗೆ ಹೋಗ್ಬಿಟ್ಟು ಮತ್ತೆ ಊಟ ಮಾಡಿ ಮಲಗೋದು. ಓಕೆ, ಗುಡ್ ನೈಟ್, ವಿಲ್ ಗೆಟ್ ನೆಕ್ಸ್ಟ್ ಕ್ಲಾಸ್.